ಮೇಡಮ್. ರಾಮ್, ದಿಸ್ ಇಸ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಜೈ ಸೂರ್ಯ ಅಂಡ್ ಹಿಸ್ ವೈಫ್ ನಿತ್ಯ. ಗೊತ್ತು ಮೇಡಮ್. ಹಾಯ್ ಸರ್. ಹಲೋ ಸರ್. ಹಾಯ್ ಮ್ಯಾಮ್. ಹೇಳಿ ಮೇಡಮ್. ನಿತ್ಯ ಅವರು ಒಂದು ಫ್ಯಾಷನ್ ಶೋಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಸೊ ನಾವು ಡ್ರೆಸ್ ಡಿಸೈನ್ ಮಾಡಿ ಕೊಡಬೇಕು. ಖಂಡಿತ ಮಾಡ್ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಇಲ್ಲ, ನಾಳೆನೇ ಕಾಂಪಿಟೇಷನ್. ಹೌದಾ? ನೋ ಪ್ರಾಬ್ಲಮ್ ಸರ್. ಮೇಡಮ್, ನಾವು ಮೊನ್ನೆ ಡಿಸೈನ್ ಮಾಡಿರೋ ಡ್ರೆಸ್ ಇದೆಯಲ್ಲ, ಅದು ನಿತ್ಯ ಮೇಡಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ, ಅದನ್ನೇ ಕೊಡೋಣ. ಒಂದ್ಸಲ ಆ ಡ್ರೆಸ್ ತೋರಿಸಿ. ಆ ಡ್ರೆಸ್ಗೆ ಸ್ಮಾಲ್ ಚೇಂಜಸ್ ಮಾಡಬೇಕು ಮ್ಯಾಮ್, ನಿಮಗೆ ಸೆಟ್ ಆಗೋ ಹಾಗೆ ಮಾಡ್ತೀವಿ. ಎಷ್ಟು ಟೈಮ್ ಆಗುತ್ತೆ? ಈವ್ನಿಂಗ್ ಒಳಗೆ ರೆಡಿ ಮಾಡಿ ನಿಮ್ಮ ಮನೆಗೇನೆ ಕಳಿಸ್ಕೊಡ್ತೀನಿ. ಓಕೆ, ಆದರೆ ಬೇಗ ಕಳಿಸಿ. ಶೋರ್ 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 ಶೋರ್. ನಡಿ, ಬಾಯ್ ಮೇಡಮ್. ಬಾಯ್. ಬಾಯ್ ರಾಮ್. ಬಾಯ್ ಸರ್. ನೈಸ್ ಟು ಮೀಟ್ ಯು. ಬರ್ತೀವಿ. ಯಾ, ಓಕೆ. ಬಾಯ್ ಸರ್. ಬಾಯ್ ಮ್ಯಾಮ್. ಬಾಯ್ ಮೇಡಮ್. ಬಾಯ್ ಸರ್. ಬರ್ತೀನಿ ಸರ್. ಅದೇನು ಮೇಡಮ್, ನಾವು ಆಲ್ರೆಡಿ ಡಿಸೈನ್ ಮಾಡಿರೋ ಡ್ರೆಸ್ ಚೆನ್ನಾಗಿದೆಯಲ್ಲ, ಚೇಂಜ್ ಮಾಡಿ ಅಂತಿದ್ದೀರಾ? ಆ ಡ್ರೆಸ್ ನಾವು ನಿತ್ಯಕ್ಕೆ ಕೊಡಲ್ಲ, ನಿತ್ಯ ಕಾಂಪಿಟಿಟರ್ ನಯನ ಕೊಡ್ತೀವಿ. ವಾಟ್? ಇವರು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಮೇಡಮ್. ಅವರು ಮೊದಲೇ ನನ್ನ ಕೇಳಿದ್ದಾರೆ, ಬಿಗ್ ಅಮೌಂಟ್ ಆಫರ್ ಮಾಡಿದ್ದಾರೆ. ಜೈ ಅವರು ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾರಲ್ವಾ? ಈ ಶೋ ಅಲ್ಲಿ ನಯನ ಗೆಲ್ಬೇಕು, ನಿತ್ಯ ಸೋಲ್ಬೇಕು. ದಟ್ಸ್ ಇಟ್. ನಿತ್ಯ ಯಾವುದೋ ಒಂದು ಸಿಂಪಲ್ ಡ್ರೆಸ್ ಡಿಸೈನ್ ಮಾಡಿಕೊಡು. ಓಕೆ? ಇಟ್ಸ್ ನಾಟ್ ಗುಡ್ ಮೇಡಮ್. ಇದರಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ. ಬಟ್ ಮ್ಯಾಮ್. ಡೂ ವಾಟ್ ಐ ಸೇ ರಾಮ್. ಸರ್ ಸರ್. ಹೇಳಿ ರಾಮ್. ಸಾರಿ ಸರ್. ಏನಕ್ಕೆ? ಆಸ್ ಎ ಸ್ಟಾಫ್ ನಾನಿದ್ನ ಹೇಳಬಾರ್ದು. ನಮ್ಮ ಮೇಡಮ್ಗೆ ನಿಮಗೆ ಡ್ರೆಸ್ನ ಡಿಸೈನ್ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಸ್ವಲ್ಪನೂ ಇಲ್ಲ ಸರ್. ಏನು ಸರ್ ನೀವು ಹೇಳೋದು? ಆಲ್ರೆಡಿ ನಾನು ಡಿಸೈನ್ ಮಾಡಿರೋ ಡ್ರೆಸ್ನ ನೈನಾ ಅನ್ನೋ ನಿತ್ಯ ಅವ್ರ ಜೊತೆ ಕಾಂಪೀಟ್ ಮಾಡ್ತಿರೋ ಮಾಡೆಲ್ ಕೊಡ್ತಾರಂತೆ. ನಿಮಗೆ ಯಾವುದೋ ಒಂದು ಚೀಫ್ ಡ್ರೆಸ್ ಡಿಸೈನ್ ಮಾಡಿಕೊಡು ಅಂದರು. ನಿಮ್ಮ ಒಳ್ಳೆತನ ನೋಡಿ ನಿಮಗೆ ಮೋಸ ಮಾಡೋದಕ್ಕಾಗದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರಾಮ್, ನಿಮ್ಮ ಒಳ್ಳೆತನ ನನಗೆ ಇಷ್ಟ ಆಯಿತು. ಈ ಕಾಂಪಿಟೇಷನ್ ಕಾರ್ಪೊರೇಟ್ ವಾರ್ ಆಗುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಇಟ್ಸ್ ಓಕೆ, ನಾವು ಬೇರೆ ಡಿಸೈನರ್ನ ನೋಡ್ಕೋತೀವಿ. ಸರ್, ಈಗಿದ್ದೀಗಲೇ ಹೊಸ ಡಿಸೈನರ್ ಹುಡುಕಿ ಡ್ರೆಸ್ ಡಿಸೈನ್ ಮಾಡಿಸೋದು ಅಂದರೆ ತುಂಬ ಕಷ್ಟ ಸರ್, ಟೈಮ್ ಕೂಡ ಜಾಸ್ತಿ ಇಲ್ಲ ಸರ್. ನಿಜಾನೇ ಸರ್, ಆ ಡ್ರೆಸ್ನ ಡಿಸೈನ್ ಮಾಡೋದಕ್ಕೆ ನನಗೆ ಒನ್ ವೀಕ್ ಆಗಿದೆ. ಮೆಷರ್ಮೆಂಟ್ಸ್ ತಗೋಬೇಕು, ಸ್ಕೆಚಸ್ ಮಾಡ್ಕೋಬೇಕು, ಆಮೇಲೆ ಕ್ಲಾತ್ ಸೆಲೆಕ್ಟ್ ಮಾಡಬೇಕು, ಹೀಗೆ ತುಂಬ ಪ್ರೋಸೆಸ್ ಇರುತ್ತೆ. ಏನ್ ಮಾಡೋದು ರೀ, ನಾನು ಹೇಗಾದ್ರೂ ಈ ಸ್ಪರ್ಧೆಯಲ್ಲಿ ಗೆಲ್ಬೇಕು, ಇದು ನನ್ನ ಗಂಡನ ಆಸೆ. ಏನಾದ್ರೂ ದಾರಿ ಇದ್ರೆ ಹೇಳಿ. ಅದಕ್ಕೂ ಒಂದು ದಾರಿ ಇದೆ. ಕಡಿಮೆ ಟೈಮಲ್ಲೇ ನಿಮಗೆ ಡ್ರೆಸ್ನ ಡಿಸೈನ್ ಮಾಡಿಕೊಡೋ ಅಂಥವ್ರು ಒಬ್ರಿದ್ದಾರೆ. ಯಾರು? ನನ್ನ ವೈಫ್ ಗುಂಡಮ್ಮ. ಓಹ್, ನಿಮ್ಮ ವೈಫ್ ಡಿಸೈನರಾ? ಅಲ್ಲ, ಆದರೆ ಅವಳಿಗೆ ತುಂಬ ಟೆಕ್ನಿಕ್ಸ್ ಗೊತ್ತು. ಎಷ್ಟೋ ಸಲ ನಾನು ಅವಳ ಹತ್ರ ಇನ್ಪುಟ್ಸ್ ತೊಗೊಂಡು ಡ್ರೆಸ್ನ ಡಿಸೈನ್ ಮಾಡಿದ್ದೀನಿ. ನೀವು ಓಕೆ ಅಂದರೆ ನಾನು ನನ್ನ ಹೆಂಡತಿ ಬಂದು ಹೆಲ್ಪ್ ಮಾಡ್ತೀವಿ. ಓಕೆ. ಏನು ಬಾಸ್, ಎಷ್ಟು ದೊಡ್ಡ ಗುಡ್ ನ್ಯೂಸ್ ಹೇಳಿದ್ರಿ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಬೇಗ ನಿಮ್ಮ ವೈಫ್ನ ಕರೆಸಿ. ಆಗಲಿ ಮ್ಯಾಮ್, ನನ್ನ ಗುಂಡಮ್ಮ ಕಾಲಿಟ್ಲು ಅಂದರೆ ಪ್ರಾಬ್ಲಮ್ಮೇ ಇಲ್ಲ, ಗೆಲ್ಲೋದು ಬಿಟ್ಟರೆ ಸೋಲೇ ಇಲ್ಲ. ನನ್ನ ವೈಫು ಹಾಗೆ ಬಾಸ್, ಅವಳು ಮನ್ಸು ಮಾಡಿದ್ರೆ ಸಕ್ಸಸ್ ಬಿಟ್ಟರೆ ಫೇಲ್ಯೂರೇ ಇಲ್ಲ. ಗಿವ್ ಮಿ ಹೈಫೈ ಮ್ಯಾನ್. ಒಬ್ರಿಗೆ ಹೆಂಡತಿ ಛಲದ ಮೇಲೆ ನಂಬಿಕೆ ಇದೆ, ಇನ್ನೊಬ್ರಿಗೆ ಹೆಂಡತಿ ಕೆಲಸದ ಮೇಲೆ ನಂಬಿಕೆ ಇದೆ. ಈ ಇಬ್ರು ಗಂಡಂದ್ರು ತಮ್ ತಮ್ಮ ಹೆಂಡತಿನ ಹೊಗಳೋದು ಕಣ್ಣಿಗೆ ಹಬ್ಬ ಇದ್ದಂಗೆ. ನಿಮ್ ಮೇಡಮು ಮತ್ತೆ ನಮ್ ಮೇಡಮು ಒಂದಾಗ್ತಿದ್ದಾರೆ ಅಂದ್ರೆ ಗೆಲುವು ಗ್ಯಾರಂಟಿ. ಗಂಗ
ಹಿಂದೆ ಚೆನ್ನಾಗಿ ಕ್ಯಾಟ್ ವಾಕ್ ಮಾಡಿದ್ಲಲ್ಲ, ಯಾಕ್ ನಿತ್ಯ ಯೋಚನೆ ಮಾಡ್ತಿದ್ದಾಳೆ? ಅವಳು ಯೋಚನೆ ಮಾಡ್ತಿಲ್ಲ, ಆನಂದದಲ್ಲಿದ್ದಾಳೆ. ಆನಂದನ? ಎಸ್, ಈ ಸಲ ಕೂಡ ಟೈಟಲ್ ನನ್ಗೆ. ನಿತ್ಯ ಹ್ಯಾಟ್ರಿಕ್ ಮಾಡಿದ್ಲು ಅಂತ ಎಲ್ಲರೂ ನನ್ ಬಗ್ಗೆ ಗ್ರೇಟ್ ಆಗಿ ಮಾತಾಡ್ತಾರೆ. ನಿಜ ಚಂದ್ರಿಕಾ, ತನ್ನಷ್ಟು ತಾನೇ ನಗ್ತಿದ್ದಾಳೆ. ಹೋಗಿ ಆ ನಗುನ ಮಾಯ ಮಾಡೋಣ, ಬನ್ನಿ. ಮತ್ತೆ ಏನ್ ಪ್ಲಾನ್ ಮಾಡಿದ್ಯಾ ಚಂದ್ರಿಕಾ? ತಿನ್ನೋ ಮುಂಚೆನೆ ರುಚಿ ಕೇಳೋದ್ಯಾಕೆ? ನೀವೇ ನೋಡ್ತಿರಲ್ಲ, ಬನ್ನಿ. ನಿತ್ಯ, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ. ಏನೂ ಯೋಚಿಸ್ತಿದ್ಯಾ? ನಮ್ ಹತ್ರ ಹೇಳ್ಬಾರ್ದ? ನಾಳೆನೆ ಶೋ. ಗಂಗಾ ಹೇಗ್ ಮಾಡ್ತಾಳೋ ಅಂತ. ಕ್ಯಾಟ್ ವಾಕ್ ಚೆನ್ನಾಗೇ ಮಾಡಿದ್ಲಲ್ಲಮ್ಮ. ಓಕೆ, ಪರವಾಗಿಲ್ಲ, ಆದ್ರೆ ಇನ್ನೂ ಚೆನ್ನಾಗ್ ಮಾಡ್ಬೇಕು. ಖಂಡಿತ ಮಾಡ್ತಾಳಮ್ಮ, ನಾಳೆ ಹೇಗೂ ಅವಳೆ ಗೆಲ್ತಾಳೆ, ನಿನ್ಗೆ ಒಳ್ಳೆ ಹೆಸರು ತರ್ತಾಳೆ. ಆದ್ರೆ ಆದ್ರೆ ಏನು ಹೇಳಿ. ಬೇಡ ಬಿಡಮ್ಮ, ನೀನು ಫೀಲ್ ಆಗ್ತೀಯ. ವಿಷಯ ಏನೋ ಹೇಳಿ. ನೀನು ಹರ್ಟ್ ಆಗ್ತೀಯನೋ ಅಂತ. ನಾನೇನು ಫೀಲ್ ಆಗಲ್ಲ, ಏನು ಅಂತ ಹೇಳಿ. ಏನ್ ಹೇಳ್ತಾಳಪ್ಪ? ಸೌತಿಗೆ ಹುಟ್ಟಿರೋ ಮಗಳನ್ನ ಸ್ವಂತ ಮಗಳು ಅಂತ ಹೇಳ್ಕೊಂಡು ಒಬ್ಳು ತಿರುಗ್ತಿದ್ದಾಳಂತೆ. ನಾಳೆ ನಿನ್ ಪರಿಸ್ಥಿತಿ ಕೂಡ ಹಾಗೆ ಆಗತ್ತೇನೋ. ವಾಟ್? ಟೈಟಲ್ ಗೆಲ್ಲೋದೇನೋ ಗಂಗಾನೇ, ಆದ್ರೆ ಹೆಸರು ಬರೋದು ನಿನಗೆ. ನೀನ್ ಮಾಡ್ದಿರೋ ಕೆಲ್ಸ ನಿನ್ ಖಾತೆಗ್ ಬರುತ್ತಲ್ಲಮ್ಮ. ಸೂಪರ್ ಚಂದ್ರಿಕಾ, ಟೈಮ್ ನೋಡಿ, ನಿತ್ಯ ಈಗೋ ಮೇಲೆ ಹೊಡೆದಿದ್ಯಾ. ಬೇರೆ ಯಾರೋ ಅನ್ನ ತಿಂದ್ರೆ ನಿನ್ ಹಸು ಹೋಗುತ್ತಾ? ಬೇರೆ ಯಾರೋ ಗೆದ್ರೆ ಅದು ನಿನ್ ಗೆಲುವಾಗತ್ತಾ? ಹೇಳಮ್ಮ. ಹೌದಮ್ಮ, ಆಮೇಲೇನಾದ್ರೂ ಫ್ಯಾಷನ್ ಶೋ ಗೆದ್ದಿದ್ದು ನಿತ್ಯ ಅಲ್ಲ ನಾನು ಅಂತ ಗಂಗಾ ಹೇಳಿದ್ಲು ಅನ್ಕೋ, ನಿನ್ ಮರ್ಯಾದೆ ಹೋಗತ್ತೆ. ಮೋಸ ಮಾಡಿ ನಿತ್ಯ ಗೆದ್ದಿದ್ದು ಅಂತ ಮೀಡಿಯಾದವರು ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಬರೀ ಅಷ್ಟೇನಾ, ನೀನ್ ಗೆದ್ದಿರೋ ಎರಡು ಶೋ ಬಗ್ಗೆನೂ ಎಲ್ರಿಗೂ ಅನುಮಾನ ಬರುತ್ತೆ. ಅದನ್ನು ಕೂಡ ಗಂಗನೇ ಗೆದ್ದಿದ್ದು ಅಂತ ಅಮ್ಮ ಎಲ್ರು ಅನ್ಕೋತಾರೆ. ಇಲ್ಲಿವರೆಗೂ ಪ್ರತಿಯೊಂದು ನೀನೇ ಗೆದ್ದಿದ್ದಮ್ಮ. ಇದೊಂದ್ ಶೋದಿಂದ ನಿನ್ಗೆ ಹೊಸದಾಗಿ ಹೆಸರು ಪ್ರಖ್ಯಾತಿ ಏನು ಬರಲ್ಲ, ಜೊತೆಗೆ ಗಂಗನ ಮುಂದಿಟ್ಟು ಗೆದ್ಲು ಅಂತ ಕೆಟ್ಟ ಹೆಸರು ಬರುತ್ತೆ. ಯೋಚನೆ ಮಾಡು ನಿತ್ಯ, ಗಂಗಾ ಗೆಲ್ತಾಳೋ ಇಲ್ವೋ ಗೊತ್ತಿಲ್ಲ, ಗೆದ್ರು ಅದು ನಿನ್ ಗೆಲ್ವಾಗಲ್ಲ. ಬೇರೆಯವ್ರ ಗೆಲ್ವನ್ನ ನಿನ್ ಗೆಲ್ವು ಅಂದ್ಕೊಳ್ಳೋ ಕರ್ಮ ನಿನಗೆ ಯಾಕೆ? ಗಂಗನ್ನ ಕಾಂಪಿಟೇಷನ್ ಕಳಿಸ್ಬೇಡಿ ಅಂತ ನಿಮ್ ಮಾಮ್ ಹತ್ರ ಮಾತಾಡ್ತೀನಿ. ಶೋದಲ್ಲಿ ಗೆದ್ದಿದ್ದು ನಿತ್ಯ ಅಲ್ಲ ಗಂಗಾ ಅನ್ನೋ ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ಏನು ಅನಿವಾರ್ಯ ಕಾರಣಕ್ಕೆ ಶೋಗೆ ಬರ್ದಿರೋ ನಿತ್ಯ ಅನ್ನೋದು ಸೆನ್ಸಿಬಲ್ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಏನೋ ನಮ್ ಸ್ವಪ್ನ ಹಾಗೆ ಅಂತ ನಿನ್ ಒಳ್ಳೇದಕ್ಕೆ ಹೇಳಿದ್ವಿ, ಆಮೇಲೆ ನಿನ್ನಿಷ್ಟ ನಮ್ಮ. ಬನ್ರಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಮ್ಮ. ಆಲ್ರೆಡಿ ಇರೋ ಒಳ್ಳೆ ಹೆಸರ ಇಲ್ಲ ಹೊಸದಾಗಿ ತಗೊಳ್ತಿರೋ ಕೆಟ್ಟ ಹೆಸರ ಯೋಚನೆ ಮಾಡಮ್ಮ. ಬಾ ಚಂದ್ರಿಕಾ. ಯೋಚನೆ ಮಾಡಮ್ಮ. ಮಾಮ್, ಒಂದ್ಸಲ ಮೇಲ್ ಬಾ. ಏನು ನಿತ್ಯ? ಗಂಗಾಗೆ ಶೋಗೆ ಹೋಗ್ಬೇಡ ಅಂತ ಹೇಳು. ಏನಾಯ್ತು ನಿತ್ಯ? ಅವಳು ಕ್ಯಾಟ್ ವಾಕ್ ಚೆನ್ನಾಗೇ ಮಾಡಿದ್ಲಲ್ಲ. ಅವಳಿಗೆ ಕಾಂಪಿಟೇಷನ್ಗೆ ಹೋಗ್ಬೇಡ ಅಂತ ಹೇಳೋ ಮಾಮ್. ಅದೇ ಯಾಕೆ? ಡ್ರೆಸ್ಗೋಸ್ಕರ ಗಂಗಾ ಜೈ ಹೋಗಿದ್ದಾರೆ,
ನಾಳೆನೇ ಶೋ. ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮಾಮ್? ಅವಳು ಕಾಂಪಿಟೇಷನ್ಗೆ ಹೋಗ್ಬಾರ್ದು. ಇನ್ನೂ ಗಂಗಾ ಸೋತ್ ಹೋಗ್ತಾಳೆ ಅಂತ ನಿನಗ್ ಡೌಟ್ ಇದೆಯಾ ನಿತ್ಯಾ? ಅವಳು ಗೆಲ್ತಾಳೆ. ಮತ್ತೆ ವಾಟ್ಸ್ ದ ಪ್ರಾಬ್ಲಮ್? ಆ ಗೆಲುವು ನಂದಲ್ಲ ಮಾಮ್. ನನ್ನ ಹೆಸರಲ್ಲಿ ಅವಳು ಗೆದ್ದು ಆ ಗೆಲುವನ್ನ ನನ್ಗೆ ಭಿಕ್ಷೆ ಹಾಕಿದ್ರೆ ನಾನ್ ತಗೋಬೇಕಾ? ಅವಳ ಎಂಜಲ್ನ ನಾನ್ ತಿನ್ಬೇಕಾ? ನಂದಲ್ದಿರೋ ಸಕ್ಸಸ್ಗೆ ನಾನು ತಲೆ ಎತ್ಬೇಕಾ? ಅಂತ ಕರ್ಮ ನನಗೇನು ಮಾಮ್? ಹ್ಯಾಟ್ರಿಕ್ ಮಾಡೋದು ನಿನ್ ಆಂಬಿಷನ್ ಆಗಿತ್ತಲ್ವಾ ನಿತ್ಯಾ? ನಾನ್ ತಗೊಂಡ್ರೆ ಅದು ಹ್ಯಾಟ್ರಿಕ್. ಯಾರೋ ಗೆದ್ರೆ ಅದು ಅವ್ರ ವಿನ್, ನಂದಲ್ಲ. ಗಂಗ ನಮ್ಮವಳೆ ಅಲ್ವಾ ನಿತ್ಯಾ? ಹೌದು, ನೀನ್ ಹೆತ್ತ ಮಗಳು, ನನ್ನ ಓನ್ ಸಿಸ್ಟರ್. ಅವಳು ಗೆದ್ರೆ ನನ್ ಗೆಲುವು ಅಂದ್ಕೊಂಡು ಸಂಭ್ರಮ ಪಡ್ಲಾ, ಚಪ್ಪಾಳೆ ತಟ್ಲಾ, ಅಷ್ಟೇನಾ? ನಿತ್ಯಾ ನಾನು ಹೇಳೋದು ಒಂದ್ಸಲ ಕೇಳು. ನನ್ಗೆ ಯಾರ ಭಿಕ್ಷೆನೂ ಬೇಕಾಗಿಲ್ಲ ಮಾಮ್. ಕಾಂಪಿಟೇಷನ್ಗೆ ಹೋಗ್ಬೇಡ ಅಂತ ಗಂಗಾಗೆ ಹೇಳು. ನೋ ಮೋರ್ ಡಿಸ್ಕಷನ್ಸ್. ಡ್ರೆಸ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸರ್. ಇನ್ನೇನು ಸ್ವಲ್ಪ ಹೊತ್ತಿಗೆ ರಾಮ ಅವ್ರ ಹೆಂಡತಿ ನಮ್ಮ ಮನೆಗೆ ಬಂದು ಡ್ರೆಸ್ ಡಿಸೈನ್ ಮಾಡ್ಕೊಡ್ತಾರೆ. ಎಲ್ಲಿ ಹೋಗಿ ಬರ್ತಿದ್ದೀರಾ? ಡಿಸೈನರ್ ಹತ್ರ ಆಂಟಿ. ಗಂಗಾ ನಿನ್ ಕಾಂಪಿಟೇಷನ್ಗೆ ಹೋಗ್ಬೇಡ. ಯಾಕೆ ಮೇಡಮ್? ನಿಂಗೆ ನಾನು ನಿನ್ನೆನೆ ಹೇಳಿದ್ದೆ ಹೋಗ್ಬೇಡ ಅಂತ. ಮೇಡಮ್ ಕ್ಯಾಟ್ ವಾಕ್ ಚೆನ್ನಾಗಿ ಮಾಡಿದ್ರಲ್ಲ ಮೇಡಮ್, ಡ್ರೆಸ್ ಕೂಡ ಈವ್ನಿಂಗ್ ಒಳಗಡೆ ರೆಡಿ ಆಗುತ್ತೆ. ಶಡಪ್ ನಾಣಿ. ನಿನ್ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ ಅಷ್ಟೇ. ಯಾಕೆ ಹೋಗ್ಬಾರ್ದು ಮೇಡಮ್? ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದ್ರೂ ಸರಿ, ಬೇಡ, ನನಗಿಷ್ಟ ಇಲ್ಲ. ನನಗಿಷ್ಟ ಇದೆ. ಅಂದ್ರೆ ಎಲ್ಲ ನಿನ್ನ ಇಷ್ಟನೇ ಆಗ್ಬೇಕಾ? ನಾನು ಅಂದ್ರೆ ರೆಸ್ಪೆಕ್ಟ್ ಇಲ್ವಾ? ಇರೋದಿಕ್ಕೆ ಹೇಳ್ತಾ ಇರೋದು. ಇದ್ರೆ ಕಾಂಪಿಟೇಷನ್ ಇಂದ ಹೊರಗ್ ಬಾ. ಯಾಕೆ ಹೋಗ್ಬಾರ್ದು ಆಂಟಿ? ಮೊದಲು ಆನ್ಸರ್ ಹೇಳಿ. ಯಾಕೆ ಅಂತೀಯಲ್ಲೋ, ನಾಳೆ ಶೋನಲ್ಲಿ ಮೇಲೆ ಕೆಳಗೆ ಆದ್ರೆ ಯಾರ ಜವಾಬ್ದಾರಿ ಅದು? ನಿತ್ಯ ಹೆಸರು ಹೇಳ್ಕೊಂಡು ಇವಳು ಸೋತು ಹೋದ್ರೆ ಯಾರಿಗೆ ಕೆಟ್ಟ ಹೆಸರು? ಅದೇ ನಿಮ್ ಪ್ರಾಬ್ಲಮ್ ಆದ್ರೆ ಇವಳು ಗಂಗಾ ಹೆಸರಲ್ಲೇ ಗೆಲ್ತಾಳೆ. ಏನ್ ಹೇಳ್ತಿದ್ಯ ಜಯ? ಎಸ್ ಆಂಟಿ, ಗಂಗಾ ನನ್ನ ಹೆಂಡತಿ, ಅವಳು ಗೆಲ್ಲೋದು ನಂಗೆ ಬೇಕು. ಅವಳು ನನ್ನ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಈ ಕಾರ್ಪೊರೇಟ್ ವಾರಲ್ಲಿ ನನ್ನ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ. ಗಂಗಾ ಗೆದ್ದೇ ಗೆಲ್ತಾಳೆ. ನಾನು ಹೇಳಿದೆ ಅಂತ ಇವಳು ನೈಟೆಲ್ಲ ಕಷ್ಟಪಟ್ಟು ಕ್ಯಾಟ್ ವಾಕ್ ಕಲ್ತಿದ್ದಾಳೆ, ಡಿಸೈನರ್ ಕೂಡ ಸಿಕ್ಕಿದ್ದಾರೆ. ಗಂಗಾ ಗೆಲ್ತಾಳೆ ಅನ್ನೋ ಹೋಪ್ ನನಗಿದೆ. ನೀವು ಎನ್ಕರೇಜ್ ಮಾಡದಿದ್ರು ಪರವಾಗಿಲ್ಲ, ಗಂಗಾನ ಡಿಸ್ಕರೇಜ್ ಮಾತ್ರ ಮಾಡಬೇಡಿ. ಆದ್ರೂ ಈಗಿಂದ ಈಗಲೇ ಡ್ರೆಸ್ ಡಿಸೈನ್ ಮಾಡೋರು ಯಾರು? ಹೌದು, ಇಷ್ಟು ಕಡಿಮೆ ಟೈಮಲ್ಲಿ ಡ್ರೆಸ್ ಡಿಸೈನ್ ಮಾಡಿಕೊಡು ಬುದ್ಧಿವಂತರು ಯಾರು? ಯಾರು ಯಾರು ಅಂತ ಕೇಳ್ತಿದ್ರಲ್ಲ ನೋಡಿ ಅವರೇ. ನಡಿ
ವೈಫ್ ಗುಂಡಮ್ಮ. ಹಲೋ ಮ್ಯಾಮ್. ಹಲೋ, ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ ಗಂಡ ಕೇಳಿದ್ರೆ ಬರ್ದೇ ಇರ್ತೀನ? ನಿಮ್ ಮೇಲೆ ನಿಮ್ ಗಂಡಂಗೆ ಎಷ್ಟೋ ನಂಬಿಕೆ ಇದೆ, ತುಂಬಾ ಹೊಗಳ್ತಾ ಇದ್ರು ನಿಮ್ಮನ್ನ. ಹೌದಾ? ನನ್ ಮುಂದೆ ಮಾತ್ರ ಹೊಗಳಲ್ಲ. ಏಯ್, ಮನೇಲಿ ಕಾಟ ಕೊಡೋ ಹಾಗೆ ಇಲ್ಲೂ ಕಾಟ ಕೊಡ್ಬೇಡ್ವೆ, ನಿಮ್ ಕಾಲು ಬೀಳ್ತೀನಿ. ನನ್ ಬಗ್ಗೆ ಏನ್ ಹೇಳಿದ್ರಿ? ಏನೋ ಹೇಳ್ದೆ ಬಿಡು. ಡ್ರೆಸ್ ಡಿಸೈನಿಂಗ್ ವಿಷಯದಲ್ಲಿ ನೀವೇ ನಿಮ್ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತೀರಂತಲ್ಲ. ಏನೋ ಚಿಕ್ಕ ಚಿಕ್ಕ ವಿಷಯ ಹೇಳ್ತೀನ್ರಿ, ದೊಡ್ಡದಾಗಿ ನಂಗೇನ್ ಗೊತ್ತಿಲ್ಲ. ಅದ್ ಸರಿ, ನೀನೇನ್ ಓದಿದ್ಯಮ್ಮ? ನಾನು ಹಳ್ಳಿಲಿ ಓದಿದ್ದು ಮೇಡಮ್. ಫ್ಯಾಷನ್ ಶೋ ಬಗ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ತಿಳ್ಕೊಂತೀನಿ. ಚೆನ್ನಾಗಿದ್ಯಮ್ಮ. ಹಳ್ಳಿಲೆಲ್ಲ ಓದ್ಕೊಂಡು ಫ್ಯಾಷನ್ ಶೋ ಅಂದ್ರೆ ಗೊತ್ತಿಲ್ಲದೆ ಡ್ರೆಸ್ ಡಿಸೈನ್ ಮಾಡಕ್ ಬಂದಿದ್ಯಾ? ಇನ್ನ ನಮ್ ಹುಡುಗಿಗೆ ಎದ್ದ ಹಾಗೆ. ನಂಗ್ ಗೊತ್ತಿಲ್ದೇ ಇರೋ ವಿಷಯನ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ಗೊತ್ತಿಲ್ದೇ ಇದ್ರೂ ಗೊತ್ತು ಅಂತ ಹೇಳಲ್ಲ. ಇದು ತುಂಬಾ ಒಳ್ಳೆ ಅಭ್ಯಾಸ, ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ಯಾಕಾಗಲ್ಲ, ಇಬ್ರು ಹಳ್ಳಿಯವ್ರೆ ಅಲ್ವಾ. ಆಂಟಿ, ಇವರೇ ಡ್ರೆಸ್ ಡಿಸೈನರ್, ಈವ್ನಿಂಗ್ ಒಳಗೆ ಡ್ರೆಸ್ ರೆಡಿ ಆಗುತ್ತೆ, ನೀವೇನ್ ವರಿ ಮಾಡ್ಕೋಬಿಡಿ. ಗಂಗಾ ತಪ್ಪದೆ ಗೆಲ್ತಾಳೆ. ಹೌದು ಮೇಡಮ್, ಯಾರ್ ತಡಿಯೋಕ್ ನೋಡಿದ್ರು, ಯಾರ ಅಡ್ಡ ಬಂದ್ರು, ಮೇಡಮ್ ಗೆಲ್ಲೋದಂತೂ ಕನ್ಫರ್ಮ್. ಇದಕ್ಕೆ ಸಾರ್ ಫಿಕ್ಸ್ ಆಗಿದ್ದಾರೆ, ಮೇಡಮ್ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಬನ್ನಿ, ರೂಮಿಗೆ ಹೋಗೋಣ. ಬನ್ನಿ ಬಾಸ್, ಬನ್ನಿ. ಸಾರಿ ನಿತ್ಯಾ. ವಾಟ್ ಡು ಯು ಮೀನ್ ಮಾಮ್? ಪರಿಸ್ಥಿತಿ ನನ್ನ ಕೈ ಮೀರ್ ಹೋಗಿದೆ. ನಥಿಂಗ್ ಇನ್ ಮೈ ಹ್ಯಾಂಡ್ಸ್. ಅಂದ್ರೆ ನೀನೇನ್ ಮಾಡಲ್ವಾ? ಜೈ ಈ ಶೋನ ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದಾನೆ, ಹೇಗಾದ್ರೂ ಗಂಗಾ ಗೆಲ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ನಾವ್ ಬೇಡ ಅಂದ್ರೆ ಗಂಗಾ ಹೆಸರಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಜೈ ಒಪ್ಪದೆ ಇದ್ರೆ ನಾವೇನು ಮಾಡಕ್ ಆಗಲ್ಲ ನಿತ್ಯಾ. ಐ ಆಮ್ ಹೆಲ್ಪ್ಲೆಸ್. ಮಾಮ್, ನಿಜ ಏನು ಅಂತ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಏನಮ್ಮ, ನಿಮ್ಮ ಅಮ್ಮನೇ ಕೈ ಕೊಟ್ಬಿಟ್ರಲ್ಲ, ಅವಳು ಯಾವ ಹೆಲ್ಪ್ ಮಾಡಲ್ವಂತೆ. ಅಯ್ಯೋ, ನೀನ್ ಹೆತ್ತ ತಾಯಿಯಾಗಿ ಅವ್ರು ಹಾಗೆ ಮಾಡಬಹುದಾ? ತಪ್ಪಲ್ವಾ? ಮತ್ತೆ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಮ್ಮ? ನನ್ ಮಾಮ್ ಹೆಲ್ಪ್ಲೆಸ್ ಇರ್ಬೋದು, ಬಟ್ ನಾನು ಪವರ್ಫುಲ್. ಅದೇ ಏನ್ ಮಾಡ್ತೀಯ ಅಂತ? ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಾತಲ್ಲಲ್ಲಮ್ಮ, ಮ್ಯಾಟರ್ ಹೇಳು. ಗಂಗಾ ಶೋಕ್ ಹೋಗ್ತಿದ್ದಂಗ ಮಾಡ್ತೀಯಾ? ಮಾಡ್ತೀನಿ. ಹೇಗ್ ತಡಿತ್ಯಾ? ಗಂಗಾ ಪಕ್ಕ ಜೈ ಇದ್ದಾನೆ, ನಾಣಿನೂ ಇದ್ದಾನೆ, ಈಗ ಮತ್ತಿಬ್ರು ಬಂದಿದ್ದಾರೆ. ಅವರೆಲ್ಲ ಗಂಗಾ ಸುತ್ತ ಕಲ್ಲಿನ ಕೋಟೆ ಆಗಿದಾರಲ್ಲ. ನೀನೇನೋ ಒಂಟಿ ಜೀವ, ಹೊರಗಡೆ ಪ್ರಪಂಚಕ್ಕೆ ನೀನು ಬದುಕಿದೀಯ ಅಂತನೂ ಗೊತ್ತಿಲ್ಲ. ಹೀಗೆ ಕಳ್ಳಿ ಹಾಗೆ ಅಡಿಗೆ ಏನ್ ಮಾಡ್ತೀಯಮ್ಮ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನಾನು ಒಬ್ಳೇ ಇರ್ಬೋದು, ಬಟ್ ನನ್ಗೆ ನಾನೇ ಸೈನ್ಯ. ಗಂಗಾ ಸುತ್ತ ಎಷ್ಟು ಜನ ಇದ್ರು, ಎಂತ ಗೋಡೆ ಇದ್ರು, ಓಡ್ಕೊಂಡು ಹೋಗ್ತೀನಿ, ಆ ಗಂಗಾನ ತಡಿತೀನಿ. ನಮಗ್ ಬೇಕಾಗಿರೋದು ಅದೇ. ನೀನ್ ಗಂಗಾನ ತಡಿದೆ ಇದ್ರೆ ನಮ್ಗೆ ದುಡ್ಡು ವೇಸ್ಟ್ ಆಗತ್ತೆ. ಸರಿನಮ್ಮ, ಬೇಕಾದ್ರೆ ನಾನು ನನ್ ಗಂಡ ನಿನಗ್ ಸಹಾಯ ಮಾಡ್ತೀವಿ. ನೀನು ನಮ್ ಮಗಳ ತರ ಅಲ್ವಾ? ನನ್ಗೆ ಯಾರ ಸಹಾಯನೂ ಬೇಡ. ಮೊದ್ಲು ಅವರು ಡ್ರೆಸ್ ಡಿಸೈನ್ ಮಾಡ್ಬೇಕಲ್ಲ. ರಾತ್ರೋರಾತ್ರಿ ಡ್ರೆಸ್ ರೆಡಿ ಆಗ್ಬಿಡತ್ತಾ? ಆಗಲ್ಲ ಅಂದ್ರೆ ಮುಗೀತು.
ಹೇಳ್ತೀನಿ.